ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ರಾಜೇಶ್ವರಿ ಬಿಳಾಲ್. ಮಾರ್ಚ್ 22ರಂದು ನಡೆದ ಜನತಾ ಕರ್ಫ್ಯೂಗೆ ದೇಶದಾದ್ಯಂತ ವ್ಯಾಪಕ ಬೆಂಬಲ ದೊರಕಿದೆ. ಇನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಮಡಂತ್ಯಾರ್ಪೇಟೆಯಲ್ಲಿ ಈ ಒಂದು ಜನತಾ ಕರ್ಫ್ಯೂಗೆ ಯಾವ ರೀತಿ ಜನರ ಬೆಂಬಲ ಸಿಕ್ಕಿತ್ತು, ಈ ಪೇಟೆ ಯಾವ ತರ ಒಂದು ಸ್ತಬ್ಧವಾಗಿತ್ತು ಅಂತ ನೋಡ್ಕೊಂಡು ಬರೋಣ. ಯಾವ ರೀತಿ ಒಂದು ಜನಬೆಂಬಲ ಇತ್ತು ಅಂತ ನೋಡ್ಕೊಂಡು ಬಂದ್ವಿ. ಈಗ ಅಲ್ಲಿಂದ ಗುರುವಾಯನ ಕೆರೆಗೆ ಬಂದ್ರೆ ಇಲ್ಲಿ ಯಾವ ತರ ಒಂದು ಜನರು ಪ್ರತಿಕ್ರಿಯೆ ನೀಡಿದ್ದಾರೆ? ಯಾವುದೇ ವಾಹನಗಳು ರೋಡ್ಗೆ ಇಳ್ದಿಲ್ಲ, ಕೆಲವೊಂದು ಅಗತ್ಯ ಇರುವಂತಹ ವಾಹನಗಳು ಅಷ್ಟೇ ಚಲಿಸ್ತಾ ಇದ್ವು, ಯಾವುದೇ ಅಂಗಡಿಗಳು ಓಪನ್ ಆಗಿರ್ಲಿಲ್ಲ, ಮೆಡಿಕಲ್ ಮತ್ತೆ ಆಸ್ಪತ್ರೆ ಇವಿಷ್ಟೇ ನಿನ್ನೆ ಸೇವೆಯನ್ನ ಸಲ್ಲಿಸ್ತಿತ್ತು. ಇಲ್ಲಿನ ಒಂದು ನಿನ್ನೆ ಜನತಾ ಕರ್ಫ್ಯೂ ಸಂದರ್ಭದಲ್ಲಿ ಈ ಪೇಟೆ ಯಾವ ರೀತಿ ಸ್ತಬ್ಧವಾಗಿತ್ತು ಅಂತ ನೋಡ್ಕೊಂಡು ಬರೋಣ. ಈಗ ನಾವು ಗುರುವಾಯನ ಕೆರೆಯಲ್ಲಿದ್ದೇವೆ. ಇಲ್ಲಿ ಕೂಡ ನೋಡ್ಬೋದು ಯಾವುದೇ ವೆಹಿಕಲ್ ಬರ್ತಾ ಇಲ್ಲ, ರೋಡ್ ಎಲ್ಲ ಒಂದು ವಾಹನ ಸಂಚಾರ ಇಲ್ಲದೆ ಸ್ತಬ್ಧವಾಗಿರುವಂತದನ್ನು ಕಾಣ್ಬೋದು. ಎಲ್ಲ ಅಂಗಡಿಗಳು ಕೂಡ ಕ್ಲೋಸ್ ಆಗಿದೆ. ಈಗ ಏನು ಪ್ರಧಾನಮಂತ್ರಿ ಮೋದಿ ಅವರು ಏನು ಕರೆ ಕೊಟ್ಟಿದ್ರು ಇವತ್ತಿನ ಜನತಾ ಕರ್ಫ್ಯೂಗೆ, ಈ ಗುರುವಾಯನ ಕೆರೆಯಲ್ಲಿ ಕೂಡ ಒಂದು ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಇದ್ರ ಬಗ್ಗೆ ರೆಸ್ಪಾನ್ಸ್ ತುಂಬಾ ಒಳ್ಳೆದುಂಟು. ಜನರು ಸಾಮಾನ್ಯವಾಗಿ ಯಾರು ಬರ್ತಾ ಇಲ್ಲ, ಆದರೆ ಎಮರ್ಜೆನ್ಸಿ ಮೆಡಿಸಿನ್ಗೆ ಬರ್ತಾ ಇದ್ದಾರೆ. ಕೆಲವೇನ ಫೋನ್ ಮಾಡಿ ನೀವು ಇದ್ದೀರಾ ಅಂತಂದು ಕನ್ಫರ್ಮ್ ಮಾಡಿ ಕೇಳಿ ಬರ್ತಾ ಇದ್ದಾರೆ. ಇದು ಒಳ್ಳೆ ಡಿಸಿಷನ್ ಮಾತ್ರ. ಇದು ರೋಗಾಣು ಸ್ಪ್ರೆಡ್ ಆಗೋದಕ್ಕೆ ತುಂಬ ಅನುಕೂಲವಾಗ್ತದೆ ಎಲ್ರಿಗೂ ಸಹ. ಯಾರು ಹೊರಗೆ ಬಾರದಿರೋದು ಒಳ್ಳೆಯದು ನನ್ನ ಅಭಿಪ್ರಾಯ. ನಾನು ಸಹ ಎಮರ್ಜೆನ್ಸಿ ಇದ್ದಾಗ ಬಂದದ್ದು, ಯಾರು ಮೆಡಿಸಿನ್ ಫೋನ್ ಮಾಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಬಂದು. ಇಲ್ಲ ನಾನು ಸಹ ಮನೆಯಲ್ಲಿ ಇರೋದು. ಜನ ಎಮರ್ಜೆನ್ಸಿ ಮಾತ್ರ, ಯಾವುದೇ ಇದು ಅವರಿಗೆ ಅರ್ಜೆಂಟ್ ಇದ್ದರೆ ಮಾತ್ರ ಬರ್ತಾ, ಇಲ್ಲೇ ಬರ್ತಾ ಇಲ್ಲ. ಸಾಮಾನ್ಯ 90% ತಡಿಬಹುದು, ಖಂಡಿತ ಕಮ್ಮಿ ಆಗುತ್ತದೆ. ಇನ್ನು ಬೆಳ್ತಂಗಡಿ ಕೇಂದ್ರ ಸ್ಥಳದಲ್ಲಿ ದಿನನಿತ್ಯ ಸಾಕಷ್ಟು ವಾಹನಗಳು ಓಡಾಡುವಂತಹ ಸ್ಥಳ, ಸಾಕಷ್ಟು ಜನ ತಮ್ಮ ವಸ್ತುಗಳನ್ನು ಖರೀದಿ ಮಾಡೋಕೆ ಬರುವಂತಹ ಇದು ಸ್ಥಳ. ಇಲ್ಲಿ ಕೂಡ ಮಾರ್ಚ್ 22 ಜನತಾ ಕರ್ಫ್ಯೂ ದಿನ ಯಾವುದೇ ವಾಹನ ಸಂಚಾರ ಇರಲಿಲ್ಲ, ಬರೀ ಏನು ಮೆಡಿಕಲ್ ಮತ್ತೆ ಪೆಟ್ರೋಲ್ ಬಂಕ್ ಇವಿಷ್ಟೇ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ವು. ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವ ರೀತಿ ಈ ಜನತಾ ಕರ್ಫ್ಯೂ ಅನ್ನ ಜನ ಬೆಂಬಲಿಸಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಎಸ್, ಈ ಕೊರೋನಾ ವೈರಸ್ ಹರಡುವಿಕೆಯನ್ನು ತಡೆಗಟ್ಟುವ ಒಂದು ಉದ್ದೇಶದಿಂದ ಜನತಾ ಕರ್ಫ್ಯೂ ಅನ್ನುವಂತಹ ಒಂದು ಕರೆಯನ್ನು ಮೋದಿ ಅವರು ನೀಡಿದರು. ಇದಕ್ಕೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ರೋಡೆಲ್ಲ ಖಾಲಿ ಆಗಿರುವಂಥದ್ದು, ಅಂಗಡಿಗಳೆಲ್ಲ ಕ್ಲೋಸ್ ಆಗಿರುವಂಥದ್ದು, ಜನರು ಒಂದು ಉತ್ತಮ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಶ್ರೀಶಾ ಅಂತೇಳಿ, ಚಿಕಿತ್ಸಾ ಫಾರ್ಮ ಬೆಳ್ತಂಗಡಿ.
ಇದು ಇವತ್ತು ಇಲ್ಲಿನ ಮೋದಿಯವರ ಜನತಾ ಕರ್ಫ್ಯೂಗೆ ತುಂಬ ಸ್ಪಂದಿಸಿದ್ದಾರೆ ಜನಗಳು. ಹಾಗೆ ಇದು ಒಳ್ಳೆಯ ಬೆಳವಣಿಗೆ. ಹಾಗೆ ಜನಗಳು ಇದ್ರ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು, ಯಾಕಂತೇಳಿದರೆ ಇದು ಭಾರಿ ಜೋರಾಗಿ ಸ್ಪ್ರೆಡ್ ಆಗ್ತದೆ ಆಲ್ರೆಡಿ. ಇದರಿಂದ ಜನಗಳು ಹೆಚ್ಚಾಗಿ ಮಾಸ್ಕ್, ಸ್ಯಾನಿಟೈಸರ್ ಇಂಥದ್ದನ್ನು ಜಾಸ್ತಿ ಯೂಸ್ ಮಾಡಬೇಕು. ಹಾಗೆಯೇ ನಮ್ಮದು ಸಹ ಅದೇ ಸಲಹೆ ಎಲ್ರಿಗೂ, ಯಾಕಂತೇಳಿದರೆ ಇದ್ರ ಬಗ್ಗೆ ಕೇರ್ಲೆಸ್ ಮಾಡಿದಷ್ಟು ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗ್ತದೆ. ಈಗ ಆಲ್ರೆಡಿ ಟಿ ವಿಯಲ್ಲಿ ಬಂದಿದೆ 6 ಜನ ಡೆತ್ ಆಗಿದೆ ಅಂತೇಳಿ. ಆದ್ದರಿಂದ ತಾವೆಲ್ಲರೂ ಇದ್ರ ಬಗ್ಗೆ ಜಾಸ್ತಿ ಜಾಗ್ರತೆ ವಹಿಸಿ ಈ ಕೊರೋನಾದ ಬಗ್ಗೆ ಅದನ್ನು ಹೊಡೆದೋಡಿಸಲಿಕ್ಕೆ ತುಂಬ ಸಹಕಾರ ನೀಡಬೇಕು ಅಂತ ಜನಗಳು ವಿನಂತಿ ಮಾಡ್ತಾ ಇದ್ದಾನೆ. ಯಾಕಂತೇಳಿದ್ರೆ ಇಲ್ಲಿ ಆಲ್ರೆಡಿ ಜನಗಳಿಗೆ ತುಂಬ ಅವೇರ್ನೆಸ್ ಈಗ ಬರ್ತಾ ಇದೆ ಇದ್ರ ಬಗ್ಗೆ. ಯಾಕಂತೇಳಿ ಮೊನ್ನೆಯಿಂದ ಒಂದು ವಾರದಿಂದ ಇಲ್ಲಿ ತುಂಬ ಇದು ಮಾಡ್ತಾ ಇದ್ದಾರೆ ಅದರ ಬಗ್ಗೆ. ಅದರಿಂದ ಜನಗಳು ಇದಕ್ಕೆ ತುಂಬ ಸ್ಪಂದಿಸಿದ್ದಾರೆ. ಅದೇ ನಾವು ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಕೊಟ್ಟಷ್ಟು ಅವರು ಅದರಲ್ಲಿ ಇದಾಗ್ತಾರೆ. ಅದರಿಂದ ನಾವು ಜನಗಳಿಗೆ ಅದರ ಬಗ್ಗೆ ಇನ್ನೂ ತುಂಬ ಅವೇರ್ನೆಸ್ ಕೊಡಬೇಕಾಗ್ತದೆ. ಅದು ತುಂಬ ಜನಗಳಿಗೆ ಗೊತ್ತಾಗಿದೆ ಈಗ ಇದು ಎಷ್ಟು ಭಯಾನಕ ಇದು ಅಂತ ರೋಗ ಅಂತೇಳಿ. ಅದರಿಂದ ತಾವು ಇದ್ರ ಚಾನಲ್ನವರು ತುಂಬ ಇದ್ರ ಬಗ್ಗೆ ಇದು ಮಾಡ್ತಾ ಇದ್ದೀರಾ. ಅದರಿಂದ ನಾವು ಸಹ ಅದರ ಬಗ್ಗೆ ತುಂಬ ಇಲ್ಲಿ ಕಸ್ಟಮರಿಗೆಲ್ಲ ಬಂದವ್ರಿಗೆ ಹೇಳ್ತಾ ಇರ್ತೇವೆ, ತುಂಬ ಇದು ಮಾಡಿ, ಸ್ವಲ್ಪ ಜಾಗ್ರತೆ ಮಾಡಿ, ಮತ್ತು ಮೆಡಿಸಿನ್ ಎಲ್ಲ ಇದು ಮಾಡುವಾಗ ಅಥವಾ ಹೊರಗಡೆ ಹೋಗುವಾಗೆಲ್ಲ ಮಾಸ್ಕ್ ಬಳಸಿ ಇದನ್ನೆಲ್ಲ ಹೇಳ್ತಾ ಇದ್ದೇವೆ ಆಲ್ರೆಡಿ. ಅದರಿಂದ ತುಂಬ ಜನಗಳು ಇದು ಮಾಡ್ತಾ ಅದರ ಬಗ್ಗೆ ಈಗ ಭಾರಿ ಜಾಗ್ರತೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿಗೆ ಅಂತೇಳಿ ಒಂದು ಮೆಡಿಕಲ್ ಶಾಪ್ ಅದನ್ನು ಓಪನ್ ಇಟ್ಟಿದೆ, ಯಾಕಂತೇಳಿ ಜನಗಳಿಗೆ ಅಗತ್ಯ ಸೇವೆ ಇದೆಲ್ಲ ಇವತ್ತು ಓಪನ್ ಇಡಬೇಕು ಅಂತ ಹೇಳಿದ್ದಾರೆ, ನಾವು ಇಟ್ಟಿದ್ದೇವೆ. ಹಾಗೆ ಜನಗಳು ಇವತ್ತು ಇಲ್ಲಿ ಯಾರು ಬೆಳ್ತಂಗಡಿ ಎಲ್ಲ ಫುಲ್ ಬಂದ್ ಮಾಡಿದ್ದಾರೆ, ಯಾಕಂತೇಳಿ ಮೋದಿಯವರೊಂದು ಕರೆಗೆ ಎಲ್ಲರೂ ಸ್ಪಂದಿಸಿದ್ದಾರೆ. ಇದರಿಂದಾಗಿ ಕೊರೋನಾವನ್ನು ನನ್ನ ಲೆಕ್ಕದೊಂದು 40% ಅಷ್ಟಾದರೂ ತಡಿಬೋದು ಅಂತ. ಯಾಕಂದರೆ ಹೊರಗೆ ಬಂದಷ್ಟು ಜಾಸ್ತಿ ಸ್ಪ್ರೆಡ್ ಆಗ್ತದೆ ಅದು, ಅಥವಾ ಯಾರಿಗೆ ಇದ್ದರೆ ಗೊತ್ತಾಗೋದಿಲ್ಲ, ಹಾಗೆಲ್ಲ ಸಮಸ್ಯೆಗಳಾಗ್ತದೆ ಅಂತ. ಜನರಿಗೆ ಎಲ್ಲರೂ ಇದ್ರ ಬಗ್ಗೆ ಜಾಗೃತಿ ವಹಿಸಿ ನಾವು ಇದ್ರ ಬಗ್ಗೆ ಇನ್ನೂ ಹೋರಾಟ ಮಾಡಿ ಜನಗಳಿಗೆ ಸ್ವಲ್ಪ ಇದ್ರಾಗ ಅವೇರ್ನೆಸ್ ಕೊಟ್ಟರೆ, ಅಂದರೆ ಇಲ್ಲಿ ಅಲ್ಲಲ್ಲಿ ಏನಾದರೂ ಒಂದು ಕಾರ್ಯಾಗಾರ ಮಾಡಿ ಅದರ ಬಗ್ಗೆ ಜನಗಳಿಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು. ಮಾಹಿತಿ ಕೊಟ್ಟ ಕೂಡಲೇ ಅವರು ಅದರ ಬಗ್ಗೆ ಸ್ವಲ್ಪ, ಯಾಕಂದರೆ ಇಲ್ಲಿ ಸ್ವಲ್ಪ ಹಳ್ಳಿಯವರು ಇರೋದು ಜಾಸ್ತಿ, ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಇಲ್ಲ ಅದರ ಬಗ್ಗೆ. ಹಾಗೊಂದು ಅದನ್ನೇನಾದ್ರು ಮಾಡಿ ಅವರಿಗೆ ಸ್ವಲ್ಪ ಅವೇರ್ನೆಸ್ ಕೊಟ್ಟರೆ ಖಂಡಿತವಾಗಿ ಇದನ್ನು ನಾವು ತಡೆಯಬಹುದು ಅಂತ ಹೇಳ್ತೀವಿ. ಹೌದು, ಇದನ್ನು ಗ್ಯಾರಂಟಿ ಆಗಿ ಸಂಪೂರ್ಣವಾಗಿ ತಡೆಬಹುದು. ಯಾಕಂತೇಳಿದರೆ ಇವತ್ತು ಒಂದೇ ಸಲ ನಿಮ್ಗೆ ಗೊತ್ತಾಗ್ತದೆ ಹೇಗೆ ಇದರ ಬಗ್ಗೆ ಅಂತ, ಈಗ ಸಾಯಂಕಾಲಕ್ಕೂ ಎಲ್ಲ ಗೊತ್ತಾಗ್ಬೋದು ಅದರ ಬಗ್ಗೆ. ಅದರಿಂದ ಖಂಡಿತವಾಗಿ ಇದನ್ನು ಒಂದು ವಾರ ಮುಂದುವರಿಸಿದರೆ ಇದನ್ನು ತಡೆಗಟ್ಬೋದು. ಆರ್ಥಿಕ ನಷ್ಟ ಪೆಟ್ಟು ಬೀಳ್ತದೆ, ಆದರೆ ನಮಗೆ ನಮ್ಮ ಹೆಲ್ತಿಗಿಂತ ಮುಖ್ಯ ಯಾವುದಲ್ಲ. ಆದ್ದರಿಂದ ನಾವು ಅದರ ಬಗ್ಗೆ ಮತ್ತೆ ಆಲೋಚನೆ ಮಾಡಬೇಕಾಗ್ತದೆ. ಈಗ ಫಸ್ಟ್ ಇದನ್ನು ಹೇಗೆ ತಡೆದಿದೆ ಅಂತ ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ ನಾವು. ಉಜಿರೆಯಲ್ಲೂ ಕೂಡ ಜನತಾ ಕರ್ಫ್ಯೂಗೆ ಒಂದು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ, ಜನರು ಬೆಂಬಲಿಸಿದ್ದಾರೆ. ಯಾವುದೇ ಒಂದು ಹೋಟೆಲ್ ಆಗಲಿ, ಯಾವುದೇ ಅಂಗಡಿ ಆಗಲಿ ನಿನ್ನೆ ಓಪನ್ ಇರಲಿಲ್ಲ. ಇದಕ್ಕೆ ಉಜಿರೆಯಲ್ಲಿ ಯಾವ ರೀತಿ ಇದಕ್ಕೆ ಬೆಂಬಲ ಸಿಕ್ಕಿದೆ ಅಂತ ನೋಡ್ಕೊಂಡು ಬರೋಣ. ಮಾರ್ಚ್ 22ರಂದು ನಡೆದ ಜನತಾ ಕರ್ಫ್ಯೂಗೆ ಇಡೀ ಒಂದು ದೇಶದಾದ್ಯಂತ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಈ ಒಂದು ಜನತಾ ಕರ್ಫ್ಯೂನ್ನ ಜನ ಹೇಗೆ ಬೆಂಬಲಿಸಿದಾರಂತೆ ನೋಡ್ಕೊಂಡು ಬರೋಣ.
ಸುದ್ದಿಗಳ ವೀಕ್ಷಕರೇ, ಪ್ರಧಾನಮಂತ್ರಿ ಮೋದಿಯನ್ನು ಕರೆ ನೀಡಿದ್ರು ಜನತಾ ಕರ್ಫ್ಯೂ. ಇದಕ್ಕೆ ಜನ ಒಂದು ಬೆಂಬಲ ನೀಡಿ ಕೊರೋನಾ ವೈರಸ್ ತಡೆಗಟ್ಟುವಲ್ಲಿ ಕೈ ಜೋಡಿಸಿದ್ದಾರೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಯು ಪ್ಲಸ್ ಟಿವಿ.